ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಂಧ್ಯಾರಹಸ್ಯ. ಹಿಂದೆ ತಿಳಿದಂತೆ ಊರ್ಧ್ವಪುಂಡ ಧಾರಣೆ ಅಥವಾ ಗೋಪೀಚಂದನ ಧಾರಣೆ, ಅದೇ ರೀತಿಯಾಗಿ ಪರಮಾತ್ಮನ ಚಿಹ್ನೆಗಳಾದ ಶಂಖಚಕ್ರ ಗದಾಪದ್ಮ ನಾರಾಯಣದ ಮುದ್ರಾಧಾರಣೆಯ ಕ್ರಮವನ್ನು ನಾವು ತಿಳಿದೆವು. ಅದರಂತೆ ಸಂಧ್ಯಾವಂದನೆಯ ಕ್ರಮದಲ್ಲಿ ಬಂದಾಗ ಮೊದಲಿಗೆ ಮಾರ್ಜನ ಆಚಮನ ಗೋಪೀಚಂದನ ಧಾರಣೆ ಮುದ್ರಾಧಾರಣೆ ಮತ್ತೆ ಆಚಮನ, ಅದಾದ ನಂತರ ಪ್ರಾಣಾಯಾಮಕ್ಕೆ ನಾವು ಬಂದು ನಿಂತಿದ್ದೇವೆ. ಅಂದರೆ ಪ್ರಾಣಾಯಾಮ ಅಂದರೆ ಏನು, ಪ್ರಾಣಾಯಾಮದಲ್ಲಿ ಇರುವಂತಹ ವಿಭಾಗಗಳು ಹೇಗೋ, ಆಮೇಲೆ ಪ್ರಾಣಾಯಾಮವನ್ನ ಮಾಡುವ ಬಗೆ ಹೇಗೆ ಅನ್ನುವುದನ್ನ ಇವತ್ತು ತಿಳಿದುಕೊಳ್ಳೋಣ. ಮೊದಲಿಗೆ ಪ್ರಾಣಾಯಾಮದ ಸ್ವರೂಪದ ಚಿಂತನೆಯನ್ನ ಮಾಡೋಣ. ಸವ್ಯಾಹೃತಿಂ ಸಪ್ರಣವಾಂ ಗಾಯತ್ರೀಂ ಶಿರಸಾಸಹ ಸಕೃತ್ಸ್ಮರನ್ ಹೃದಂಗೃಷ್ಟ ನಾಮಿಕಾಭ್ಯಾಂ ನಿಪೀಡಯೇತೆ ವಾಮನಾಸಾ ಪುಟೇನೈವ ವಾಯುನಾ ಪೂರಯೇತ್ತತಃ ತಥೈವ ಕುಂಭಕಂ ಕೃತ್ವ ರೇಖಯೇ ದಕ್ಷಿಣೇನ ತೂ ಅಂತ ಶಾತತಾಪರು ತಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಅಂದರೆ ಒಂದು ಪ್ರಾಣಾಯಾಮ ಅಂದರೆ ಏನು ಅರ್ಥ, ಪ್ರಾಣದ ಆಯಾಮ. ಪ್ರಾಣದ ಆಯಾಮ ಅಂದರೆ ಗಾಳಿಯನ್ನ ತೆಗೆದುಕೊಳ್ಳುವುದು ಬಿಡುವುದು ಅಂತ ಅರ್ಥ. ಏನು ಸುಮ್ಮನೆ ಗಾಳಿಯನ್ನ ತೆಗೆದುಕೊಳ್ಳುವುದು ಬಿಡುವುದಕ್ಕೆ ಯಾಕೆ ಇಷ್ಟು ಚೌಕಟ್ಟಿನಲ್ಲಿ ಹದವಸ್ತಾಗಿ ಹೇಳಿಟ್ಟಿದ್ದಾರೆ ಅಂದರೆ ಅದು ಸುಮ್ಮನೆ ನೋಡಲಿಕ್ಕೆ ಹಾಗೆ, ಆದರೆ ಅದರ ವಿಶಿಷ್ಟವಾದ ಫಲ, ಅದನ್ನ ಮಾಡುವ ಪದ್ಧತಿ ಅತಿ ವಿಶಿಷ್ಟವಾದದ್ದು, ಅತಿ ವಿಶಿಷ್ಟವಾದದ್ದು. ಅಂದರೆ ಓಂ ಭುಹು ಓಂ ಭುವಃ ಓಂ ಸ್ವಃ ಓಂ ಭೂರ್ಭುವಃ ಸ್ವಃ ಎಂಬ ಮಂತ್ರವು ವ್ಯಾಹೃತಿ ಅಂತ ಕರೀತಾರೆ. ಓಂ ಅನ್ನುವುದು ಇದು ಪ್ರಣವ ಮಂತ್ರ. ಓಂ ಆಪೋ ಜ್ಯೋತಿ ರಸೋಮೃತಂ ಬ್ರಹ್ಮ ಭೂರ್ಭುವಃ ಸುವರೋಂ ಎಂಬ ಮಂತ್ರ ಇದು ಶಿರೋ ಮಂತ್ರ ಅಂತ ಅನ್ನಿಸ್ತದೆ. ಅಂದರೆ ಮಾಡುವ ಪದ್ಧತಿ ಹೀಗೆ, ಆರಂಭದಲ್ಲಿ ವ್ಯಾಹೃತಿ ಮಂತ್ರವನ್ನು ಪ್ರಣವ ಮಂತ್ರವನ್ನು ಕ್ರಮವಾಗಿ ಜಪಿಸಬೇಕು, ಅಂದರೆ ಮೂಗನ್ನ ಹಿಡಿದುಕೊಂಡು. ಅನಂತರದಲ್ಲಿ ಗಾಯತ್ರಿ ಮಂತ್ರವನ್ನು, ಕೊನೆಗೆ ಶಿರೋಮಂತ್ರವನ್ನು ಜಪಿಸಬೇಕು. ಹೀಗೆ ಜಪಿಸ್ತಾ ಉಂಗುರದ ಬೆರಳು ಮತ್ತು ಅಂಗುಷ್ಟಗಳನ್ನ ಒಟ್ಟುಗೂಡಿಸಿ ಎದೆಯನ್ನು ಒತ್ತಿ ಹಿಡಿಯಬೇಕು. ಎಡಮೂಗಿನ ವಾಯುವನ್ನ ಒಳಗೆ ತೆಗೆದುಕೊಳ್ಳಬೇಕು. ಇದಕ್ಕೆ ಪೂರಕ ಪ್ರಾಣಾಯಾಮ, ಪೂರಕಾಯಾಮ ಅಂತ ಕರೀತಾರೆ. ಅಂದರೆ ಒಟ್ಟಾರೆ ಎರಡು ವಿಧ, ಪೂರಕ ರೇಚಕ ಅಂತ. ಅದರಲ್ಲಿ ಮೊದಲನೇದ್ದು ಯಾವುದು, ಪೂರಕ. ಪೂರಕ ಅಂದರೆ ಏನು, ಉಂಗುರದ ಬೆರಳು ಮತ್ತು ಅಂಗುಷ್ಟಗಳನ್ನು ಒಟ್ಟಗೂಡಿಸಿ ಎದೆಯನ್ನು ಒತ್ತಿ ಹಿಡಿದು ಎಡಮೂಗಿನ ರಂಧ್ರದಿಂದ ವಾಯುವನ್ನು ಒಳಗೆ ತೆಗೆದುಕೊಳ್ಳಬೇಕು. ಇದಕ್ಕೆ ಪೂರಕ ಪ್ರಾಣಾಯಾಮ ಅಂತ ಕರೀತಾರೆ. ಇನ್ನು ಸ್ವಲ್ಪ ಕಾಲದವರೆಗೆ ಶ್ವಾಸವನ್ನ ಬಿಗಿ ಹಿಡಿಯಬೇಕು. ಇದಕ್ಕೆ ಕುಂಭಕ ಪ್ರಾಣಾಯಾಮ ಅಂತ ಅನ್ನಿಸ್ತದೆ. ಇನ್ನು ಬಲಮೂಗಿನ ರಂಧ್ರದಿಂದ ಶ್ವಾಸವನ್ನ ಹೊರಗೆ ಬಿಡಬೇಕು. ಇದು ರೇಚಕ ಪ್ರಾಣಾಯಾಮ ಅಂತ ಅನ್ನಿಸ್ತದೆ. ಹೀಗಾಗಿ ಹೀಗೆ ಕ್ರಮವಾಗಿ ಪೂರಕ, ಕುಂಭಕ ಮತ್ತು ರೇಚಕ ಪ್ರಾಣಾಯಾಮಗಳನ್ನು ಒಮ್ಮೊಮ್ಮೆ ಮಾಡಿದರೆ ಅದು ಒಂದು ಸಲ ಪ್ರಾಣಾಯಾಮ ಮಾಡಿದಂತೆ ಆಗ್ತದೆ. ಅಂದರೆ ಉಂಗುರದ ಬೆರಳು ಮತ್ತು ಅಂಗುಷ್ಟಗಳನ್ನು ಒಟ್ಟುಗೂಡಿಸಿ ಎದೆಯನ್ನ ಹಿಡಿದು ಎಡಮೂಗಿನ ರಂಧ್ರದಿಂದ ವಾಯುವನ್ನ ಮೇಲಕ್ಕೆ ತೆಗೆದುಕೊಳ್ಳುವುದಕ್ಕೆ ಅಂತ ಪೂರಕ ಅಂತ ಕರೀತಾರೆ. ಅಲ್ಲಿಗೆ ಸ್ವಲ್ಪ ಕಾಲದವರೆಗೆ ಶ್ವಾಸವನ್ನ ಗಟ್ಟಿ ಹಿಡಿಯುವುದಕ್ಕೆ ಕುಂಭಕ ಅಂತ ಕರೀತಾರೆ. ಬಲ ಮೂಗಿನ ಸೊರಳಿಯಿಂದ ಗಾಳಿಯನ್ನ ಹೊರಗೆ ಬಿಡುವುದಕ್ಕೆ ರೇಚಕ ಅಂತ ಕರೀತಾರೆ. ದಕ್ಷಿಣೇ ರೇಚಕಂ ಕುರ್ಯಾತ್ ವಾಮೇನ ಪೂರಿತೋದರಂ ಕುಂಭಕೇನ ಜಪಂ ಕುರ್ಯಾತ್ ಪ್ರಾಣಾಯಾಮಸ್ಯ ಲಕ್ಷಣಂ ಅಂತ ಪ್ರಮಾಣವಿದೆ. ಇನ್ನು ಮೂಗಿನ ಬಲರಂಧ್ರದಿಂದ ರೇಚಕ ಪ್ರಾಣಾಯಾಮವನ್ನ ಮಾಡಬೇಕು, ಎಡರಂಧ್ರದಿಂದ ಪೂರಕ ಪ್ರಾಣಾಯಾಮವನ್ನ ಮಾಡಬೇಕು. ಹೀಗೆ ಈ ಪ್ರಾಣಾಯಾಮಗಳನ್ನ ಸಂಧ್ಯಾವಂದನ ಕಾಲದಲ್ಲಿ ಮೂರು ಸಲ ಪ್ರಾಣಾಯಾಮ ಮಾಡಬೇಕಾಗ್ತದೆ. ಒಂದೇ
ಮೂರು ಸಲ ಪ್ರಾಣಾಯಾಮ ಮಾಡಬೇಕಾಗ್ತದೆ. ಹಾಗೆ ನೋಡಿದರೆ ಒಟ್ಟಾರೆ ನಾಲ್ಕು ರೀತಿಯಾದ ನಾಲ್ಕು ತರನಾದ ಪ್ರಾಣಾಯಾಮಗಳು, ನಾಲ್ಕು ಸಲ ಪ್ರಾಣಾಯಾಮ ಬರುತ್ತೆ ಸಂಧ್ಯಾವಂದನೆಯಲ್ಲಿ. ಒಂದನೆಯದ್ದು ಆಚಮನ ಮಾಡಿದ ನಂತರ, ಸಂಧ್ಯಾವಂದನ ಪ್ರಾರಂಭವಾದಾಗ ಆಚಮನ ಮಾಡಿದ ನಂತರ ಸಂಧ್ಯಾ ಒಂದು ಪ್ರಾಣಾಯಾಮ, ಅದಾದ ನಂತರ ಅರ್ಘ್ಯ ಪ್ರದಾನಕ್ಕಿಂತಲೂ ಮೊದಲಿಗೆ ಪ್ರಾಣಾಯಾಮ, ಅದಾದ ಮೇಲೆ ಗಾಯತ್ರಿ ಮಂತ್ರ ಜಪ ಮಾಡಬೇಕಾದರೆ ಪ್ರಾಣಾಯಾಮ, ಮಾಡಿದ ನಂತರದಲ್ಲಿ ಪ್ರಾಣಾಯಾಮ. ಹೀಗೆ ಒಟ್ಟಾರೆ ನಾಲ್ಕು ರೀತಿಯಾದ ಪ್ರಾಣಾಯಾಮಗಳಿವೆ. ಒಂದು ಸಲ ಯೋಚನೆ ಮಾಡಿದರೆ ಕೇವಲ ಇದು ಪ್ರಾಣಾಯಾಮವನ್ನ ಒಂದು ಸಂಧ್ಯಾವಂದನೆಯಲ್ಲಿ ಹೇಳಿದ್ದಾರೆ ಅನ್ನುವುದನ್ನು ವಿಚಾರ ಬಿಟ್ಟರೆ ಎಷ್ಟು ಮಹತ್ವದ್ದಿದೆ ಪ್ರಾಣಾಯಾಮ ಅಂತ ಅನ್ನೋದನ್ನು ಸ್ವಲ್ಪ ತಿಳಿದುಕೊಳ್ಳಬೇಕಾಗ್ತದೆ. ಇವತ್ತಿನ ವಿದೇಶಿಯರು ಬಂದು ನಮ್ಮ ಭಾರತೀಯರಲ್ಲಿ ಬಂದು ಪ್ರಾಣಾಯಾಮವನ್ನ ಕಲಿತಾರೆ. ಯಾಕೆ ಗೊತ್ತಾ? ಪ್ರಾಣಾಯಾಮವನ್ನ ರೇಚಕ, ಪೂರಕ, ಕುಂಭಕ, ಪೂರಿತಿಯಾದ ಈ ಪ್ರಾಣಾಯಾಮವನ್ನ ಮಾಡಿದರೆ ಕ್ಯಾನ್ಸರ್ ಮೊದಲಾದ ರೋಗಗಳು ಪರಿಹಾರವಾಗ್ತವೆ ಅಂತೆ. ಅಂತಂದ ಮೇಲೆ ವಿಚಾರ ಮಾಡಿ ನಮ್ಮ ಪ್ರಾಚೀನರ, ನಮ್ಮ ಹಿರಿಯರ ಪರಿಕಲ್ಪನೆ ಎಷ್ಟು ಚೆಂದಾಗಿದೆ ಅಂತ. ಕೇವಲ ಇದು ನಮ್ಮ ಕರ್ತವ್ಯ ಅಂತ ಮಾಡುವುದಲ್ಲ, ಇದರ ಹಿಂದೆ ಒಂದೊಂದು ರೀತಿಯಾದ ವಿಶಿಷ್ಟವಾದ ಹಿನ್ನೆಲೆ ಇದೆ. ಇನ್ನು ನಿಮ್ಮ ಮಾತಿಗೆ ಬರೋಣ. ಇವತ್ತು ನಾವೇನ್ ಕೇಳ್ತೇವೆ, ಏನೋ ಒಂದು ಪ್ರಶ್ನೆ ಬಂದರೆ ನಿಮ್ಮ ಶಾಸ್ತ್ರ ಸುಮ್ಮನೆ ರಗಳೆ ಬಿಡತ್ತೆ, ಬೇಡ ಅದು ವೈಜ್ಞಾನಿಕದಲ್ಲಿ ಏನು ಹೇಳಿದ್ದಾರೆ ಹೇಳಿ ಅಂತ ನಿಮ್ಮದೆಲ್ಲರ ಪ್ರಶ್ನೆ ಇದೆ ಅಲ್ವೇ, ಅದಕ್ಕೆ ಉತ್ತರವಿದೆ. ಪ್ರಾಣಾಯಾಮ ಮಾಡುವುದರಿಂದ ಇವತ್ತಿನ ವಿಜ್ಞಾನಿಗಳು ಸಹ ಎದೆ ತಟ್ಟಿ ಹೇಳ್ತಾರೆ, ಪ್ರಾಣಾಯಾಮ ಅನ್ನುವುದು ಇದು ದೇಹಕ್ಕೆ ಒಂದು ನೀಡುವ ವಿಶಿಷ್ಟವಾದ ರೋಗ ನಿರೋಧಕ ಅಂತ. ಅಂದ ಮೇಲೆ ವಿಚಾರ ಮಾಡಿ ಪ್ರಾಣಾಯಾಮಕ್ಕೆ ಎಷ್ಟು ಮಹತ್ವವಿದೆ ಅಂತ. ನಮ್ಮ ಶಾಸ್ತ್ರ, ನಮ್ಮ ಧರ್ಮ, ನಾವು ಆಚರಣೆ ಮಾಡುವ ಧರ್ಮಾಚರಣೆಗಳಲ್ಲಿ ಒಂದೊಂದು ವಿಶಿಷ್ಟ ಹಿನ್ನೆಲೆ ಇದೆ. ಸುಮ್ಮನೆ ಅದೊಂದೇನೋ ಟೈಮ್ ಪಾಸ್ಗಾಗಿ, ತಲೆಹರಟೆಗಾಗಿ ಕೊಟ್ಟದ್ದಲ್ಲ. ಇಷ್ಟು ಮಹತ್ತರವಾದ ಈ ಪ್ರಾಣಾಯಾಮ ಇವತ್ತು ಅಂತೆಯೇ ಇಡೀ ಜಗತ್ತಿನ ಜಗತ್ತೇ ವಿಶ್ವ ಯೋಗ ದಿನಾಚರಣೆ ಆಚರಣೆ ಮಾಡ್ತದೆ. ಅಲ್ಲಿ ಮುಖ್ಯವಾಗಿ ಪ್ರಾಬಲ್ಯ ಈ ಪ್ರಾಣಾಯಾಮಕ್ಕೆ ಇದೆ. ಅಷ್ಟು ಮಹತ್ವವಾದದ್ದು ಪ್ರಾಣಾಯಾಮ. ಯಾಕೆ ಈ ಮಾತು ಹೇಳಿದೆ ಅಂದರೆ ಕೆಲವರ ವಾದವಿದೆ, ಸುಮ್ಮನೆ ಶಿಕ್ಷೆ ಬಿಡುತ್ತಾರಂತೆ ಪ್ರಾಣಾಯಾಮ ಮಾಡೋದಂತೆ, ನಾಲ್ಕೈದು ಸಲ ನೀರು ಸುರಿಯೋದಂತೆ, ಹೀಗೇನೇನು ಹುಚ್ಚರ ಥರ ಆಟ ಆಡ್ತಾರೆ ಜನ ಅಂತ ಅನ್ನುವ ಜನರೂ ಇದೆ. ಅವರಿಗೆ ಈ ಮಾತು ತಲುಪಲಿ, ಇದೆಲ್ಲ ಮಾಡುವುದು ಒಂದೊಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿಯೇ. ಇವತ್ತು ಪ್ರಶ್ನೆ ಕೇಳ್ತಾರೆ ಶಿಕ್ಷೆ ಯಾಕೆ ಬಿಟ್ರಿ ಅಂತ, ಅದಕ್ಕೂ ಒಂದು ರೀತಿಯಾದ ಪರಿಕಲ್ಪನೆ ಹಿಂದಿನ ಜನಾಂಗದಲ್ಲಿ ಇತ್ತು, ಹಿಂದಿನ ಜನಾಂಗದಲ್ಲಿ ಇತ್ತು ಅಂತೆಯೇ. ಅದನ್ನ ಒಂದು ಬೇರೆಯಾಗಿ ಹೇಳೋಣ. ಶಿಖೆ ಅದರ ಒಂದು ಲಕ್ಷಣಗಳೇನು, ಶಿಖೆಯ ವೈಜ್ಞಾನಿಕ ಕಾರಣ, ನಮ್ಮ ಶಾಸ್ತ್ರದ ಹೇಳಿದ ಕಾರಣ, ಅದೊಂದು ಬೇರೆಯಾಗಿ ತಿಳಿಯೋಣ. ಅಂದರೆ ಹೇಳುವ ತಾತ್ಪರ್ಯ ಇಷ್ಟು, ನಮ್ಮಲ್ಲಿ ಇರುವಂತಹ ಪ್ರತಿಯೊಂದು ಕರ್ತವ್ಯಕ್ಕೂ ಕೂಡ ಒಂದೊಂದು ಹಿನ್ನೆಲೆ ಇದೆ, ಒಂದೊಂದು ವೈಜ್ಞಾನಿಕ ಕಾರಣವಿದೆ, ಒಂದೊಂದು ಶಾಸ್ತ್ರೀಯ ಕಾರಣಗಳಿವೆ. ಇರಲಿ, ಈ ರೀತಿಯಾಗಿ ಪ್ರಾಣಾಯಾಮವನ್ನ ಮಾಡಬೇಕು ಅಂತ. ಇನ್ನು ಪ್ರಾಣಾಯಾಮ ಮಾಡಿದ ನಂತರ ಸಂಕಲ್ಪ. ಸಂಕಲ್ಪ ಏನು? ಸಂಕಲ್ಪ ಏನು? ಏನು ಸಂಕಲ್ಪ ಅಂದರೆ ಸರ್ವೋತ್ತಮ ರೂಪಿಯಾದ ಪರಮಾತ್ಮ ನೀನು ಮಾಡಿಸಿಕೊಟ್ಟಂತಹ, ನೀನು ವಿಧಿಸಿದ ಕಾರ್ಯವಾದ ಈ ಸಂಧ್ಯಾವಂದನೆ ಎನ್ನುವ ಕಾರ್ಯವನ್ನ ನಿನ್ನ ಅನುಗ್ರಹದಿಂದ ನಾನು ನೀನೇ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಿ ಅಂತ ತಿಳಿದುಕೊಂಡು ಮಾಡ್ತಾ ಇದ್ದೇನೆ ಅಂತ ಪರಮಾತ್ಮನಿಗೆ ಸಮರ್ಪಣಾ ಭಾವದಿಂದ ಪ್ರಾರಂಭ ಮಾಡುವುದೇ ಅದಕ್ಕೊಂದು ಸಂಕಲ್ಪ ಅಂತ ಕರೀತಾರೆ. ಇನ್ನು ಇದಾದ ನಂತರ ಮಾರ್ಜನೆ ಮಾಡಬೇಕು. ಅಂದರೆ ಸಂಕಲ್ಪವನ್ನ ಮಾಡಿದ ನಂತರ ಮಾರ್ಜನವನ್ನ ಮಾಡಿಕೊಳ್ಳಬೇಕು. ಶರೀರ ಶುದ್ಧಿಗೋಸ್ಕರ ಉದ್ಧರಣೆಯಲ್ಲಿ ಮೊದಲಿಗೆ ಈ ಮಾರ್ಜನೆ ಮಾಡುವಕ್ಕಿಂತಲೂ ಮೊದಲಿಗೆ ಏನಿದು ಮಾರ್ಜನೆ, ಮಾರ್ಜನೆಯಿಂದ ಬರುವ ಫಲಗಳಾದರೂ ಏನು ಅನ್ನುವುದನ್ನ ಮೊದಲಿಗೆ ತಿಳಿಯಬೇಕು. ಇವತ್ತಿನ ಜನಾಂಗ ಎಷ್ಟು ಇದಾಗಿದೆ ಅಂತಂದರೆ ಸುಮ್ಮನೆ ಏನೋ ಒಂದು 10-15 ನಿಮಿಷ ಒದರ್ಕೊಂಡು ಅದೆಲ್ಲರಿಗೂ ಕಲಿಸಿಬಿಟ್ರೆ ಎಲ್ಲರೂ ಬದಲಾಗ್ತಾರೇನೋ ಅಂತ ಅಲ್ಲ. ಇವತ್ತಿನ ಜನಾಂಗ ನೋಡಿ, ಸಾಮಾನ್ಯ ಒಬ್ಬ ಜನಾಂಗ ಅನ್ನುವಕ್ಕಿಂತಲೂ ಕೂಡ ಯಾವುದೋ ಒಬ್ಬ ವ್ಯಾಪಾರಿ ವ್ಯಾಪಾರ ಮಾಡಬೇಕು ಅಂತನ್ನೋಕ್ಕಿಂತಲೂ ಮೊದಲಿಗೆ ಏನು ವಿಚಾರ ಮಾಡ್ತಾನೆ, ನನಗೆ ಸಿಗುವ ಪ್ರಾಫಿಟ್ ಎಷ್ಟು ಅಂತ. ಹಾಗೆ ಮಾರ್ಜನ ಇವೆಲ್ಲ ಯಾಕೆ ಮಾಡ್ತಾರೆ ಸುಮ್ಮನೆ, ನೀ ಮೈಯೆಲ್ಲ ತೊದ್ದೆ ಮಾಡ್ಕೊಳ್ಳೋದು, ತಾವು ಮಾಡೋದಲ್ಲೇ ಮತ್ತೊಬ್ಬರಿಗೆ ಸ್ನಾನಕ್ಕೆ ಹಾಕೋದು ಅಂತ ತಿಳಿಯೋದಲ್ಲ. ಮಾರ್ಜನೆ ಮಾಡುವುದಕ್ಕೂ ಒಂದು ವಿಶಿಷ್ಟವಾದ ಫಲವಿದೆ, ಅದು ಬಂದಿದೆ ಶಾಸ್ತ್ರದಲ್ಲಿ. ರಜಸ್ತಮೋ ಮೋಹ ಜಾತಾನೆ ಜಾಗ್ರ ಸ್ವಪ್ನ ಸುಷುಪ್ತಿ ಜಾನೆ ವಾಂಗ್ಮನ ಕಾಯಜಾನ್ ದೋಷ ನವೈತಾ ನವಭಿರ್ದಹೇತ್ ಅಂತ. ಅಂದರೆ
ನಮ್ಮ ದೇಹದಲ್ಲಿ ಒಟ್ಟಾರೆ 9 ತರನಾದ ವಿಚಿತ್ರವಾದ ಅಜ್ಞಾನ ಕೆಟ್ಟದಾದ ಪಾಪಗಳಿವೆ. ಯಾವ ಗೊತ್ತಾ? ವಿಷಯಗಳ ಆಸೆಗೆ ಕಾರಣವಾಗಿರುವಂತಹ ರಜೋಗುಣ, ವಿಪರೀತ ಜ್ಞಾನ, ಅಜ್ಞಾನ ಮುಂತಾದ ಎಲ್ಲ ಅನರ್ಥಗಳಿಗೂ ಕಾರಣವಾಗಿರುವ ತಮೋಗುಣ, ನಿತ್ಯ ನರಕ ಮುಂತಾದ ಪ್ರಬಲವಾದ ದುಃಖಗಳಿಗೆ ಕಾರಣವಾದ ವಿಪರೀತ ಜ್ಞಾನ, ಜಾಗೃತವಸ್ಥೆ ಅಂದರೆ ಎಚ್ಚರಿರುವಾಗ ಮಾಡುವ ಕರ್ಮಗಳು ಪಾಪಗಳು, ಸ್ವಪ್ನಾವಸ್ಥೆ ಕನಸು ಕಾಣುತ್ತಿರುವಾಗ ಪರಹಿಂಸಾದಿ ಮಾಡಿರುವಂತಹ ಪಾಪಗಳು, ಸುಷುಪ್ತಿ ಗಾಢ ನಿದ್ರೆಯಲ್ಲಿ ಮಲಗಿದಾಗ ತನಗೆ ತಿಳಿಯದೇ ಮಾಡುತ್ತಿರುವ ಪರಹಿಂಸಾದಿ ಬರುವ ಪಾಪಗಳು, ಇನ್ನು ಬಾಯಿಯಿಂದ ಪರನಿಂದಾದಿಗಳನ್ನು ಮಾಡಿದ್ದರಿಂದ ಸಂಪಾದಿಸಿದ ಪಾಪಗಳು, ಮನಸ್ಸಿನಿಂದ ಅಯೋಗ್ಯ ವಸ್ತುಗಳ ಸ್ಮರಣಾದಿಗಳಿಂದ ಸಂಪಾದಿಸಿದ ಪಾಪಗಳು, ದೇಹದಿಂದ ಪರರ ಪೀಡಾದಿಗಳಿಂದ ಸಂಪಾದಿಸುತ್ತಿರುವೆವು ಮಾರ್ಜನ ಎನ್ನುವ ಈ ಒಂದು ಕ್ರಿಯೆಯಿಂದ ಈ ರೀತಿಯಾದ ಏನೇನು ಪಾಪಗಳಿವೆಯಲ್ಲ ಅವೆಲ್ಲ ಪರಿಹಾರವಾಗ್ತವೆ ಅಂತಂದ ಮೇಲೆ ವಿಚಾರ ಮಾಡಿ ನಮ್ಮ ಶಾಸ್ತ್ರೀಯರು ಒಂದೊಂದು ಕಾರ್ಯದಲ್ಲಿಯೂ ಎಷ್ಟು ಮಹತ್ತರವಾದ ಒಂದೊಂದು ಹಿನ್ನೆಲೆಯನ್ನ ಇಟ್ಟಿದ್ದಾರೆ ಅಂತ. ಅಂದರೆ ಕೇವಲ ಉದ್ಧರಣೆಯಲ್ಲಿ ನೀರು ತೆಗೆದುಕೊಂಡು ಸಿಂಪಡಿಸುವುದಷ್ಟೇ ಅಲ್ಲ, ತಿಳಿದಿದ್ದೀರಿ ಅದನ್ನ ಒಂದು ಈ ರೀತಿಯಾಗಿ ಒಂದು ಹಣೆಯನ್ನ ನಾವು ಸಿಂಪಡಣೆ ಮಾಡಿಕೊಂಡರೆ ಈ ರೀತಿಯಾಗಿ ನಮಗೆ ಫಲಗಳು ದೊರೀತವೆ, ಇಷ್ಟೆಲ್ಲ ಅನರ್ಥದಿಂದ ಬಂದ ಪಾಪಗಳು ಪರಿಹಾರವಾಗಿ ಪರಮಾತ್ಮ ನಮಗೆ ಮನಸ್ಸಿನನ್ನ ಶುದ್ಧವನ್ನಾಗಿ ಮಾಡಿ ತನ್ನ ಬಿಂಬವನ್ನ ಇಟ್ಟುಕೊಳ್ಳುವಂತೆ ಮಾಡ್ತಾನೆ. ಇದು ಮಾರ್ಜನದಿಂದ ಆಗುವ ಫಲ. ಇನ್ನು ಹಾಗಾದರೆ ಮಾರ್ಜನ ಹೇಗೆ ಮಾಡಬೇಕು ಅಂತ ಅಂದರೆ, ಆಪೋಹಿಷ್ಟ ದಿವಿಪಾರ್ಜೈ ಶಿರಸ್ಯಷ್ಟೈವ ವಿಪ್ಲಶಃ ಯಸ್ಯ ಕ್ಷಯಾತ್ ಪರಸ್ತಾಸ್ತು ಕ್ಷಿಪ್ತ್ವಾ ತ್ರಿಪರಿಶೇಚಯೇತ್. ಆಪೋಹಿಷ್ಟ ಸುಪ್ರಸಿದ್ಧ ನವಪಾದಾ ಭವಂತಿ ತೇ ಪಾದಂ ಪಾದಂ ಕ್ಷಿಪೇದ್ವಾರಿ ಬ್ರಹ್ಮಹತ್ಯಾಂ ವ್ಯಪೋಹತಿ. ಏನು ಮಾತು, ಏನು ಮಾತು ಅಂದರೆ ಸಂಧ್ಯಾವಂದನೆಯಲ್ಲಿ ಬಂದಿದೆ ಆಪೋಹಿಷ್ಟ ಮಯೋಭುವ ಸ್ಥಾನ ಊರ್ಜೆ ದದಾತನ ಅನ್ನುವ ಮಾತು. ಈ ಮಂತ್ರ ಸಂಧ್ಯಾವಂದನ ಆರಂಭದಲ್ಲಿ ಮಾರ್ಜನ ಮಾಡಬೇಕು ಅಂತ ಸುಪ್ರಸಿದ್ಧ. ಇನ್ನು ಈ ಮಂತ್ರದಲ್ಲಿ 8 ಅಕ್ಷರಗಳಿವೆ, ಒಂದು ಪಾದದಂತೆ 9 ಪಾದಗಳಿವೆ. ಈ 9 ಪಾದಗಳ ಮಧ್ಯದಲ್ಲಿ ಮೊದಲನೇ 8 ಪಾದಗಳಿಂದ ನೀರನ್ನ ತನ್ನ ತಲೆಯ ಮೇಲೆ ಬೀಳುವಂತೆ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಅಂದರೆ ಆಪೋಹಿಷ್ಟ ಮಯೋಭುವ ಅನ್ನುವ ಒಂದನೇ ಏನು 8 ಮಂತ್ರಗಳಿಂದ ಯುಕ್ತವಾದ ಆ ಸ್ತೋತ್ರವಿದೆ, ಆ ಒಂದು ವೇದ ಮಂತ್ರವಿದೆಯಲ್ಲ, ಅದರಿಂದ ತಲೆಯ ಮೇಲೆ ಪ್ರೋಕ್ಷಣೆಯನ್ನ ಮಾಡಿಕೊಳ್ಳಬೇಕು. ಇದಾದ ನಂತರ ತಾನ ಊರ್ಜೆ ದಧಾತನ ಅನ್ನುವ ಎರಡನೇ ಸಾಲಿನ ಮಂತ್ರಗಳಿವೆಯಲ್ಲ, ಅವುಗಳಿಂದ ಹೆಚ್ಚಿನ ಬಿಂದುಗಳು ಅಂದರೆ 8 ಪಾದಗಳಿಂದ 8 ಬಿಂದುಗಳನ್ನ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳುವಾಗ 8 ಪಾದಗಳು ಮುಗಿಯುತ್ತವೆ. ಯಸ್ಯ ಕ್ಷಯಾಯ ಜಿನ್ವತ ಎನ್ನುವ 9 ಪಾದ ಅಕ್ಷರವುಳ್ಳ ಪಾದದಿಂದ ಅದನ್ನ ಭೂಮಿಯಲ್ಲಿ ಪ್ರೋಕ್ಷಣೆಯನ್ನ ಮಾಡಬೇಕು. ಆಮೇಲೆ ಕೊನೆಗೆ ಪಾದದಿಂದ 3 ಸಲ ತಲೆಯ ಮೇಲೆ ಪ್ರೋಕ್ಷಣೆಯನ್ನ ಮಾಡಿಕೊಂಡಾಗ ಈ ಕ್ರಮದಿಂದ ಮಾಡಿದ ಮಾರ್ಜನ ಅಂದರೆ ಜಲಪ್ರೋಕ್ಷಣೆಯು ಬ್ರಹ್ಮಹತ್ಯಾದೋಷ ಪರಿಹಾರವಾಗ್ತದೆ ಅನ್ನುವ ವಿಶಿಷ್ಟವಾದಂತಹ ಒಂದು ವಿಚಾರ ಈ ಮಾರ್ಜನೆಯಲ್ಲಿ ಇದೆ. ಅಂದರೆ ಹೇಳುವ ತಾತ್ಪರ್ಯ ಇಷ್ಟು, ಯಾವ ವ್ಯಕ್ತಿ ಈ ರೀತಿಯಾಗಿ ಹೇಳಿದ ಕ್ರಮಬದ್ಧದಿಂದ ಮಾರ್ಜನೆಯನ್ನ ಮಾಡಿಕೊಳ್ತಾನೆ ಅವನು ಎಲ್ಲ ವಿಧವಾದ ಪಾಪದಿಂದ ನಿರ್ಮುಕ್ತನಾಗಿ ಭಗವಂತನ ಸನ್ನಿಧಕ್ಕೆ, ಭಗವಂತನು ವಹಿಸಿದ ಕೆಲಸಗಳಿಗೆ, ಪರಮಾತ್ಮನನ್ನ ತನ್ನ ಹೃದಯದಲ್ಲಿ ಇಟ್ಟು ಪೂಜೆ ಮಾಡುವುದಕ್ಕೆ ಅವೊಬ್ಬ ಶುದ್ಧನಾಗಿ ವ್ಯಕ್ತಿಯಾಗ್ತಾನೆ, ಶುದ್ಧತ್ವ ಅವನಲ್ಲಿ ಬರುತ್ತದೆ ಅನ್ನುವುದಕ್ಕೆ ಶಾಸ್ತ್ರಕಾರರು ಪ್ರತಿಯೊಂದು ಕ್ರಿಯೆಯ ಮೊದಲಿಗೆ ಸಂಧ್ಯಾವಂದನೆಯನ್ನ ಹೇಳಿದ್ದಾರೆ, ಸಂಧ್ಯಾವಂದನೆಯಲ್ಲಿಯೂ ಮೊದಲಿಗೆ ಮಾರ್ಜನೆಯನ್ನ ಹೇಳಿದ್ದಾರೆ. ನಮ್ಮಲ್ಲಿ ಹೊಲಸು ತೆಗಿತು ಅಂತಾದರೆ ಸ್ವಚ್ಛಕ್ಕೆ ಜಾಗ ಸಿಗುತ್ತದೆ, ಹೊಲಸೇ ತುಂಬಿತ್ತು ಅಂತಾದರೆ ಸ್ವಚ್ಛಕ್ಕೆ, ಪಾವಿತ್ರತೆಗೆ ಸ್ಥಳವೇ ಸಿಗುವುದಿಲ್ಲ. ಅದಕ್ಕಾಗಿ ಮೊದಲಿಗೆ ಸ್ವಚ್ಛತೆ ಬೇಕು ಅನ್ನುವ ದೃಷ್ಟಿಯಿಂದ ಮಾರ್ಜನೆಯನ್ನ ಈ ರೀತಿಯಾಗಿ ಹೇಳಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.